आदेश मेरे देशव्याप्ती नड़ीतिव जेसीटी एला संघटने होराट नड़ीतु अदर भाग गंगावत जयनगर वलय होराटी होराटली नम मुख्यवाद बेड़केन इंत कोविड 19 संदर्भली कूड़ा ना होराट हाकिकेवेदे नम जीवन गंभीरत सरकार अर्थमकु कोरोना वारियर्स दुड़ी ना यदे वो भद्रते यदे वो परहार धन इे दुड़े होराटद लक्ष विमु पड़ेक जीव विमे पड़ेक यशस्वी आगे प्रतियो आशा वर्कली सरकारी नौकरी 50,000 रूपाय विमेन सरकार घोषणे मे नमगे मलताई धोरणे तोरत है होराटद नरदी 30 लक्ष बिगड़े मे 50 लक्षद वर्गू नमें आगे हण जीव विमे अंतंदी ना मोदन बेड़े इटकी नरदली वारियर्स केस नमें यदे सामाजिक भद्रते सामाजिक भद्रते यदे वो व्यवस्थे ना जीव भय तोरे सामाजिक केस नम्बा बंदू कूड़ू ना यदे अपेक्ष अदान अर्थमकू नमें तिंगिंतु अंत अमौंटन हेच्चरियागू कार्मिक कानून तुपड़ी सरकार अदान तक्षण कईबिड़ू सरकारी आस्पत्रे कोविड 19 रोगी व्यवस्थे आगे चिकित्से प्राइवेट आस्पत्र आगबार्गे 9 अदरले नोड़ता ना सरकारी आस्पत्र एंत व्यवस्थे प्राइवेट आस्पत्र व्यवस्थे अंत सर व्यवस्थे अदे तरन ना कूड़ा नम हणे अरतको समाज प्रतियो प्रजे कूड़ू सामाजिक अंतर कापाड़कू नमु जगृत नावि ना वारियर्स प्रतियोरी महित को तेरिगे आदाय तेरिगे वळपडदा कुटुंब के 6 तिंगळ वरेगे संदर्भदल्ली 850 रूपायंते 8500 रूपायंते अंते जीवन निर्वहणेगागि सरकार बिडुगडे माडबेकु ಈಗಾಗಲೇ ನಿವೃತ್ತಿ ಆದವರಿಗೆ ನಮ್ಮ ಅಂಗನವಾಡಿಯಲ್ಲಿ ಯಾವುದೇ ಒಂದು ನಿವೃತ್ತಿ ವೇತನ ಇಡಿಗಂಟಾಗಲಿ ಸರ್ಕಾರ ಹೇಳಿದಂತೆ ಇಡಿಗಂಟನ್ನು ಕೂಡ ಕೊಡ್ತಾ ಇಲ್ಲ ಆ ಇಡಿಗಂಟು ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ನಮಗೆಲ್ಲರಿಗೂ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರೆಲ್ಲರಿಗೂ ಪಿಂಚಣಿ ವ್ಯವಸ್ಥೆ ಆಗಿದೆ ಎಲ್ಪಿಎಸ್ ಅಡಿಯಲ್ಲಿ ಅದು ಪ್ರತಿ ತಿಂಗಳ ಕಡಿತವಾಗ್ತಾ ಇದೆ ನಮ್ಮ ಒಂದು ಇದರಲ್ಲಿ ಅದರದ ಸರಿಯಾದ ಮಾಹಿತಿ ಅಂಗನವಾಡಿ ನೌಕರರಿಗೆ ದೊರಿತಾ ಇಲ್ಲ ಅದರ ಬಗ್ಗೆ ತಿಂಗಳು ತಿಂಗಳನ್ನು ನಮಗೆ ರಿಸಿಪ್ಟ್ ತಲುಪಿ ಆ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಂತೀವಿ ಬೇಸಿಗೆ ರಜೆ ನೀಡದೆ ದುಡಿಸಿದ ಅಂಗನವಾಡಿ ನೌಕರರಿಗೆ 15 ದಿನದ ಗೌರವಧನವನ್ನು ಹೆಚ್ಚುವರಿಯಾಗಿ ನೀಡಬೇಕು ಪ್ರತಿ ವರ್ಷದಂತೆ ಈ ವರ್ಷ ಕೂಡನು 15 ದಿನ ರಜೆ ಕೊಟ್ಟಿತ್ತು ಆ ರಜಾ ದಿನಗಳಲ್ಲಿ ಕೂಡ ನಾವು ಈ ಮಹಾಮಾರಿಗೆ ಬಲಿಯಾಗಬಾರದು ಪ್ರಜೆಗಳು ಅಂತ ಹೇಳಿ ನಾವು ಹಗಲಿರುಳು ದುಡಿದಿದ್ದೇವೆ 15 ದಿನಗಳಲ್ಲಿ ಕೂಡ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿ ನಮ್ಮ ಜೋಡಣೆ ಹೇಳಿಕೊಳ್ಳುತ್ತಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವರ್ಷಕ್ಕೆ 200 ದಿನಗಳಿಗೆ ವಿಸ್ತರಣೆ ಮಾಡಿ ವಲಸೆ ಹೋದವರಿಗೆ ಈಗ ಬಂದಿದ್ದಾರೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಸರ್ಕಾರ ಹೀಗೆ ಕಾರ್ಮಿಕರ ಲಾಕ್ಡೌನ್ ಸಂದರ್ಭದಲ್ಲಿ ಬಾಕಿ ವೇತನ ನೀಡಿ ಪೂರ್ಣ ವೇತನ ಕೆಲಸಕ್ಕೆ ನೀಡಬೇಕು ಅಂತಂದು ಕೇಳಿಕೊಳ್ಳುತ್ತಾ ಇನ್ನು ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ದೇಶವ್ಯಾಪಿಯಲ್ಲಿ ಹೋರಾಟವನ್ನು ನಡೆಸುತ್ತಿದ್ದೇವೆ ಹಾಗೂ ಅದರ ಮೂಲಕ ನಮ್ಮ ಹೋರಾಟದ ಮೂಲಕ ನಾವು ತುಂಬ ಪಡ್ಕೊಂಡಿದ್ದೇವೆ ಸರ್ಕಾರದ ಜೊತೆಯಲ್ಲಿ ಸರ್ಕಾರ ಏನು ನಮಗೆ ಕೊಡ್ತಾ ಬಂದಿಲ್ಲ ಅದು ತಾನಾಗಿ ನಾವು ಹೋರಾಟ ಮೂಲಕನೇ ಪಡ್ಕೊಳ್ತಾ ಬಂದಿದ್ದೇವೆ ಹೋರಾಟನೇ ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ ನಮ್ಮ ಜೀವನದ ಒಂದು ಭಾಗ ಆಗಿದೆ ಆ ತರನಾಗಿ ಇವತ್ತು ನಾವು ಜೀವದ ಹಂಗು ದೊರೆದು ಈ ಕೋವಿಡ್ 19 ಮಹಾಮಾರಿ ಸಂದರ್ಭದಲ್ಲೂ ಕೂಡ ಈ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ದಯವಿಟ್ಟು ಸರ್ಕಾರ ಈಚೆ ಕಡೆ ಗಮನ ಹರಿಸಿ ನಮಗೆ ಎಲ್ಲ ರೀತಿಯ ಈ ಬೇಡಿಕೆಗಳಿಗೆ ಒಂದು ಪರಿಹಾರವನ್ನು ನೀಡುತ್ತದೆ ಅಂತ ತಿಳ್ಕೊಂಡು
ನಾವು ಮೊದಲಿನಿಂದ ಇವತ್ತು ಕೂಡ ವಿಶ್ವಾಸ ಇಟ್ಕೊಂಡು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಆ ಕಾರಣವಾಗಿ ನಮ್ಮ ಜೆಸಿಟಿ ಹೋರಾಟಕ್ಕೆ ಜೈವಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳು.